ಒಂಥರ ಹೆಲ್ತ್ಗೂ ಒಳ್ಳೇದು ಆಮೇಲೆ ಪಾಪಗೂ ಒಳ್ಳೇದು ನಾನು ಮಜ್ಜಿಗೆ ಗಂಜಿ ಕುಡಿದ್ರೆ ನೀವು ಟೀ ಕಾಫಿ ಅವೆಲ್ಲ ಕೆಟ್ಟದ್ದು ಕೂಡ ನಿಮಗೆಲ್ಲ ಒಳ್ಳೇದು ಕಲ್ಸ ಆಡ್ಕೊಳ್ಳೋರು ಬಾಯಿ ಮುಚ್ಚೋದಕ್ಕಿಂತ ಕೇಳಿಸ್ಕೊಳ್ಳೋ ನಮ್ಮ ಕಿವಿ ಮುಚ್ಕೊಳ್ಳೋದು ವಾಸಿ ಅಂತ ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ಶುಭೋದಯ ಎಸ್ ಇವತ್ತು ನನ್ನ ದಿನ ಹೇಗಿರುತ್ತೆ ಅಂತ ನಿಮ್ಮ ಮಟ್ಟಿಗೆ ಶೇರ್ ಮಾಡ್ತೀನಿ ಬಟ್ ಈಗ ಪ್ರತಿದಿನ ಹೀಗೆ 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 ಇರುತ್ತೆ ಅಂತ ಡೆಫಿನೆಟ್ಲಿ ಅಲ್ಲ ಇದನ್ನೇ ತಿಂತೀನಿ ಹೀಗೆ ಮಾಡ್ತೀನಿ ಅಂತೆಲ್ಲ ಆಫ್ಕೋರ್ಸ್ ಒಂದು ದಿನಕ್ಕಿಂತ ಒಂದು ದಿನ ಸ್ವಲ್ಪ ವಿಭಿನ್ನವಾಗಿದ್ದೇ ಇರುತ್ತೆ ಬಟ್ ಏಯ್ಟ್ ಮಂತ್ ಶುರು ಆದಾಗಿಂದ ಸ್ವಲ್ಪ ಆ್ಯಕ್ಟಿವಿಟೀಸ್ನೆಲ್ಲ ಮೈಲ್ಡ್ ಮಾಡ್ಕೊಂಡಿದ್ದೀನಿ ಸೊ ನನ್ನ ದಿನ ಹೇಗಿರುತ್ತೆ ಏನೇನೆಲ್ಲ ರೆಗ್ಯುಲರ್ ಆಗಿ ಅಥವಾ ಯೂಶಲ್ ಆಗಿ ಮಾಡ್ತೀನಿ ಯಾವ ರೀತಿ ಆಹಾರ ತಗೋತೀನಿ ಅದನ್ನು ಇವತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಓಕೆನಾ ಬೆಳಗ್ಗೆ ತಕ್ಷಣ ದೇವ್ರಿಗೊಂದು ನಮಸ್ಕಾರ ಹಾಕಿ ಬಿಸಿನೀರು ಕುಡಿದು ಏನಾದರೂ ಹಣ್ಣು ತಿಂದು ಎಕ್ಸಸೈಸ್ ಮಾಡೋದಕ್ಕೆ ಹೋಗ್ತೀನಿ ಸೊ ಯಾ ನೆಟ್ ಸ್ಟಾರ್ ಆ್ಯಂಡ್ ಎಕ್ಸಸೈಸ್ ಅಂದ ತಕ್ಷಣ ತುಂಬ ಜನ ಈ ಟೈಮಲ್ಲಿ ಎಕ್ಸಸೈಸ್ ಮಾಡಬಾರ್ದು ಅಥವಾ ಹಾಗೆ ಹೀಗೆ ಅಂತ ಇರುತ್ತೆ ಬಟ್ ಮುಂಚೆಯಿಂದನೂ ಎಕ್ಸಸೈಸ್ ಅಥವಾ ಮುಂಚೆಯಿಂದನೂ ಆ್ಯಕ್ಟಿವಿಟೀಸ್ ಜಾಸ್ತಿನೇ ಮಾಡ್ಕೊಂಡು ಇದ್ದವ್ರಿಗೆ ಅಷ್ಟೊಂದು ತೊಂದರೆ ಆಗೋದಿಲ್ಲ ಆ್ಯಂಡ್ ಅದರಲ್ಲೂ ಕೆಲವೊಂದು ಡಾಕ್ಟರ್ನ ಸಲಹೆ ಮೇರೆಗೆ ಮತ್ತು ಯೋಗ ಟ್ರೈನರ್ನ ಸಹಾಯ ತಗೊಂಡು ಕೆಲವೊಂದು ಎಕ್ಸಸೈಸಸ್ನ ಓಕೆ ಇದು ನಮಗೆ ಸೂಟ್ ಆಗುತ್ತೆ ಅಂತ ನಾವು ಫಾಲೋ ಮಾಡ್ಬೋದು ಸೊ ನಾನು ಕೂಡ ನನ್ನ ಯೋಗ ಇನ್ಸ್ಟ್ರಕ್ಟರ್ ಯಾವುದ್ಯಾವುದು ಆಸನಗಳನ್ನು ಹೇಳಿದರೆ ಆ ರೀತಿ ಮೈಲ್ಡ್ ಆಗಿರೋ ಲೈಟ್ ಆಗಿರೋ ಜಸ್ಟ್ ಸ್ಟ್ರೆಚಿಂಗ್ ಎಕ್ಸಸೈಸಸ್ನ ಇದ್ದೀನಿ ಸೊ ಇದು ನಾರ್ಮಲ್ ಡೆಲಿವರಿಗೆ ಅಂತ ಡೆಫಿನೆಟ್ಲಿ ಅಲ್ಲ ನನ್ನ ಆರೋಗ್ಯ ಚೆನ್ನಾಗಿರಲಿ ನನ್ನ ಮನಸ್ಸು ಉಲ್ಲಾಸವಾಗಿರಲಿ ಅನ್ನೋದಕ್ಕೆ ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿ ಖುಷಿ ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡ್ತೀನಿ ಆ್ಯಂಡ್ ಯಾ ಸೊ ಬಿಸ್ನೇಹಿ ಕುಡಿಯೋಣ ದಿನನಿತ್ಯದ ಬದುಕಲ್ಲಿ ಆಕ್ಟಿವ್ ಆಗಿರೋದು ದೇಹಕ್ಕೆ ವ್ಯಾಯಾಮ ನೀಡೋದು ಬಹಳಷ್ಟು ಮುಖ್ಯ ಆಗುತ್ತೆ ಅದರಲ್ಲೂ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಆಲಸ್ಯ ಅಂತ ಅನಿಸ್ತಾ ಇರುತ್ತೆ ಟೈರ್ಡ್ನೆಸ್ ಇರುತ್ತೆ ಸ್ವೆಲ್ಲಿಂಗ್ ಗಳ ಸಮಸ್ಯೆ ಇರುತ್ತೆ ದೇಹ ತುಂಬಾ ಸ್ಟಿಫ್ ಆಗಿದೆ ಅಂತ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಮುಂಚೆಯಿಂದನು ಎಕ್ಸಸೈಸ್ ಮಾಡ್ಕೊಂಡು ಬಂದಿರುವಂತಹ ಅಭ್ಯಾಸ ಇದ್ರೆ ಕೆಲವೊಂದು ಎಕ್ಸಸೈಸ್ ಗಳನ್ನ ಸೇಫ್ ಆಗಿ ನೀವು ಖಂಡಿತವಾಗ್ಲು ಕಂಟಿನ್ಯೂ ಮಾಡಬಹುದು ನಿಮ್ಮ ಡಾಕ್ಟರ್ ಡಾಕ್ಟರ್ನ ಅಥವಾ ನಿಮ್ಮ ಟ್ರೈನರ್ ಅನ್ನ ನೀವು ಸಂಪರ್ಕ ಮಾಡಬಹುದು ಕೆಲವೊಂದು ಟ್ರೈಮಿಸ್ಟರ್ ಅಲ್ಲಿ ಕೆಲವೊಂದು ಎಕ್ಸಸೈಸ್ ಗಳು ಸೂಕ್ತ ಅಂತ ಹೇಳಲಾಗುತ್ತೆ ಆದ್ರೆ ಸಡನ್ ಆಗಿ ಇದಾಗೆ ಎಕ್ಸಸೈಸ್ ಮಾಡೋದಕ್ಕೆ ಪ್ರಾರಂಭ ಮಾಡೋದು ಈ ಒಂದು ಟೈಮ್ ಅಲ್ಲಿ ನಿಜವಾಗ್ಲು ಒಳ್ಳೆ ಆಪ್ಷನ್ ಅಲ್ಲ ತುಂಬಾ ಜನ ನಾವು ಆಫೀಸ್ ಹೋಗ್ತೀವಿ ಮನೆ ಕೆಲಸನೇ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ನಾನು ಕೂಡ ಮನೆ ಕೆಲಸ ಮಾಡ್ತೀನಿ ಬಟ್ ಸ್ಟಿಲ್ ಎಕ್ಸರ್ಸೈಸ್ ಕೂಡ ಮಾಡ್ತೀನಿ ನಮ್ಮ ದೇಹ ಚೈತನ್ಯವಾಗಿರ್ಲಿ ಅಂತ ಅಷ್ಟೇ ಎಕ್ಸರ್ಸೈಸ್ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಈ ರೀತಿ ಕೈ ಮತ್ತೆ ಕಾಲ್ಗಳನ್ನ ಸಡಲ ಮಾಡ್ಕೊಳ್ಳುವಂತದ್ದು ಎಲ್ಲದಕ್ಕಿಂತ ಸೇಫ್ ಆಪ್ಷನ್ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಬೆಳಗ್ಗೆ ಒಂದ್ ಅರ್ಧ ಗಂಟೆ ಸಾಯಂಕಾಲ ಒಂದ್ ಅರ್ಧ ಗಂಟೆ ವಾಕ್ ಮಾಡೋದು ಸೊ ವಾಕ್ ಮಾಡೋದಷ್ಟು ಸೇಫೆಸ್ಟ್ ಆಪ್ಷನ್ ಸೇಫೆಸ್ಟ್ ಎಕ್ಸರ್ಸೈಸ್ ಮತ್ತೊಂದಿಲ್ಲ ಅಂತ ಹೇಳಬಹುದು ಇದರಿಂದ ನಿಮ್ಮ ದೇಹ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ಕೂಡ ಊಟ ಮಾಡಿದ್ದು ನೀಟಾಗಿ ಡೈಜೆಸ್ಟ್ ಆಗುತ್ತೆ ಇನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆಮ್ಮದಿಯಾಗಿ ನಿಧಾನವಾಗಿ ಯಾವುದಾದ್ರೂ ಒಳ್ಳೆ ಸಂಗೀತ ಕೇಳ್ತಾ ಧ್ಯಾನ ಮಾಡೋದ್ರಿಂದ ಮತ್ತಷ್ಟು ಲಾಭ ಸೊ ನನ್ನ ಬ್ರೇಕ್ಫಾಸ್ಟ್ ಇವತ್ತು ಸಾಬುದಾನಿ ಕಿಚಡಿ ಆಮೇಲೆ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಓಕೆನಾ ಇದ್ರೊಟ್ಟಿಗೆ ಮಾಲ್ಟ್ ಕೂಡ ಕುಡಿತೀನಿ ಒಂದು ಲೋಟ ಅಮ್ಮ ಮಾಡ್ತಾ ಇದ್ದಾರೆ ಟೇಸ್ಟ್ ಮಾಡ್ಬಿಡ್ತೀನಿ ಅಂತ ಹೇಳಲ್ಲ ಯಾಕಂದರೆ ನಾನೇ ಪ್ರಿಪೇರ್ ಮಾಡಿದ್ದು ನನ್ನ ಊಟದ ವಿಷಯದಲ್ಲಿ ಆನೆಸ್ಟ್ಲಿ ಅಂಥ ಏನು ಬದಲಾವಣೆ ಆಗಿಲ್ಲ ಬಿಕಾಸ್ ನಾನು ಮುಂಚೆನೂ ಏನಿರುತ್ತೋ ಅದನ್ನೇ ಹೊಟ್ಟೆ ತುಂಬ ಖುಷಿ ಖುಷಿಯಾಗಿ ತಿಂತಿದ್ದೆ ಈಗಲೂ ಅದನ್ನೇ ಮಾಡ್ತಾ ಇದ್ದೀನಿ ರೊಟ್ಟಿ ಚಪಾತಿ ಅನ್ನ ಸಾಂಬಾರು ಈ ರೀತಿ ದೋಸೆ ಅವಲಕ್ಕಿ ಉಪ್ಪೇಟ್ ಏನಿದ್ರು ನಾನು ತಿಂತೀನಿ ಮಾರ್ನಿಂಗು ಬಟ್ ಒಂದೇನಂದರೆ ಸ್ವಲ್ಪ ಪ್ರೋಟೀನ್ ಲಡ್ಡು ತಿಂತೀನಿ ಬಿಕಾಸ್ ನನಗೆ ಪ್ರೋಟೀನ್ ಪೌಡರ್ ಅದೆಲ್ಲ ತಗೊಳ್ಳಿ ಅಂತ ನಂಗೆ ಒಂದು ಥರ ಅನ್ಸುತ್ತೆ ಸೊ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಥರದ್ದು ಬಂದು ತಿನ್ಬಿಡ್ತೀನಿ ಆಮೇಲೆ ಮಾಲ್ಟ್ ಏನಾದರೂ ಇದ್ರೆ ಕುಡ್ತೀನಿ ರಾಗಿ ಮಾಲ್ಟ್ ಅಥವಾ ಸಿರಿಧಾನ್ಯದ ಮಾಲ್ಟ್ ಏನಾದರೂ ಇದ್ರೆ ನಂಗೆ ತುಂಬ ಇಷ್ಟ ಸೊ ಅದನ್ನು ಕುಡಿತೀನಿ ಆಮೇಲೆ ಹೀಗೆ ತಿನ್ಬೇಕು ಇದನ್ನೇ ತಿನ್ಬೇಕು ತುಂಬ ಒಂಥರ ನಮಗೆ ನಾವೇ ಒತ್ತಡ ಹಾಕ್ಕೊಂಡು ತಿನ್ನುವಂಥ ಅವಶ್ಯಕತೆ ಇನ್ನು ಐ ಮೀನ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಾನು ಏನು ಹೇಳ್ತೀನೋ ಅದನ್ನು ನಾನು ಫಾಲೋ ಮಾಡ್ತಿರೋದು ಹೇಳ್ತಾ ಇದ್ದೀನಿ ಬೇರೆಯವ್ರು ನೀವು ಹಿಂಗೆ ಫಾಲೋ ಮಾಡಿ ಅಂತ ನಂಗೆ ಖಂಡಿತ ಹೇಳೋಲ್ಲ ಬಿಕಾಸ್ ಎಲ್ರದ್ದು ಬಾಡಿ ಟೈಪ್ ಬೇರೆ ಇರುತ್ತೆ ರಿಕ್ವೈರ್ಮೆಂಟ್ಸ್ ಬೇರೆ ಇರುತ್ತೆ ಕೆಲವ್ರಿಗೆಲ್ಲ ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇರುತ್ತೆ ಸೊ ಅವ್ರಿಗೆ ಡಾಕ್ಟರ್ ಬೇರೆನೇ ತಿನ್ನೋದಕ್ಕೆ ಹೇಳ್ತಾರೆ ಈವನ್ ಟ್ಯಾಬ್ಲೆಟ್ಸ್ ಎಲ್ಲ ಬೇರೆ ಕೊಡ್ತಾರೆ ಸೊ ಹಂಗೆ ಇಟ್ ವೇರೀಸ್ ಬಟ್ ನಾನು ಪರ್ಸ್ನಲಿ ಆರಾಮಾಗಿ ಏನಿರುತ್ತೋ ಅದನ್ನೇ ತಿಂತೀನಿ ತುಂಬ ಅದೇ ಈ ಥರ ಡಯಟ್ ಫಾಲೋ ಮಾಡಬೇಕು ಈ ಥರ ಹಂಗೇನಿಲ್ಲ ನಾನು ಇನ್ನೂ ಈ ಡ್ರೈ ಫ್ರೂಟ್ ಲಡ್ಡು ಹೇಗೆ ಮಾಡೋದು ಅಂತ ನಾನು ಹಿಂದಿನ ವ್ಲಾಗಲ್ಲಿ ಐ ಥಿಂಕ್ ಒಂದೆರಡು ಮೂರು ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ ಹೇಳಿದ್ದೀನಿ ಕೂಡ ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ನಿಮಗೆ ಸಾಕಷ್ಟು ಈ ರೀತಿಯಾದಂಥ ಒಳ್ಳೆ ಒಳ್ಳೆ ಹೆಲ್ದಿ ರೆಸಿಪೀಸ್ ಸಿಕ್ಕೇ ಸಿಗತ್ತೆ ಸೊ ಚಾಕ್ಲೇಟ್ ಅದು ಇದು ಏನೇನಾದರೂ ತಿನ್ನಬೇಕು ಅಂತ ಅನ್ಸ ಅನ್ಸೋರಿಗೆ ಅಥವಾ ಏನಾದರೂ ಬೇರೆ ಸ್ವೀಟ್ ತಿನ್ನಬೇಕು ಅಂತ ಇಷ್ಟಪಡೋರು ಅದು ಬೇರೆ ತಿನ್ನೋದಕ್ಕಿಂತ ಐ ಥಿಂಕ್ ಈ ಥರದ್ದು ಆಲ್ಟರ್ನೇಟಿವ್ ಫುಡ್ ಒಂಥರ ಹೆಲ್ತ್ಗೂ ಒಳ್ಳೇದು ಆಮೇಲೆ ಪಾಪಗೂ ಒಳ್ಳೆಯದು ಇವತ್ತು ತಲೆ ಸ್ನಾನ ಮಾಡ್ಕೋತೀನಿ ಅಂಡ್ ನಾನು ಹೇಳ್ದಾಗೆ ನನ್ನ ಹೇರ್ ಟೈಪ್ ಬಂದು ಯಾವಾಗ್ಲೂ ಡ್ರೈ ಸೊ ನಂಗೆ ಬಿಬ್ಲೆಂಟ್ ಅವರ ಇಂಟೆನ್ಸ್ ಮಾಯಿಸ್ಚರ್ ಶಾಂಪು ಅಂಡ್ ಕಂಡೀಷನರ್ ತುಂಬಾನೇ ಸೂಟ್ ಆಗಿದೆ ಸೊ ನಾನು ಅದನ್ನೇ ಬಳಸ್ತಾ ಇದ್ದೀನಿ ಬಿಬ್ಲೆಂಟ್ ಇಸ್ ಅ ಪ್ರೀಮಿಯರ್ ಹೇರ್ ಕೇರ್ ಅಂಡ್ ಸ್ಟೈಲಿಂಗ್ ಬ್ರ್ಯಾಂಡ್ ಇದ್ರಲ್ಲಿರೋ ಜೊಬ್ಬರ ಆಯಿಲ್ ವೈಟ್ಮಿನ್ ಮತ್ತೆ ಮಿನರಲ್ಸ್ ಹೊಂದಿರೋದ್ರಿಂದ ಇಟ್ ನರಿಷಸ್ ಅಂಡ್ ಸ್ಟ್ರೆಂಥನ್ಸ್ ವೈಟ್ ಮಿನ್ ಈ ಹೇರ್ ನ ಹೈಡ್ರೇಟ್ ಮಾಡುತ್ತೆ ಹಾಗೆ ಡ್ರೈ ನ ಟ್ರೀಟ್ ಮಾಡುತ್ತೆ ಜೊತೆಗೆ ಹೇರ್ ಗ್ರೋತ್ ನ ಪ್ರಮೋಟ್ ಮಾಡುತ್ತೆ ಅಂಡ್ ಇಸ್ ಎನ್ರಿಚ್ ವಿತ್ ಶೈನ್ ಟಾನಿಕ್ ಇದರಿಂದ ಹೇರ್ ಶೈನಿ ಅನ್ಸುತ್ತೆ ಇದನ್ನ ಎಕ್ಸ್ಪರ್ಟ್ಸ್ ಡಿಸೈನ್ ಮಾಡಿದ್ದು ಮನೇಲಿ ಸಲೂನ್ ಲುಕ್ ಹೇರ್ ನ ಬಡಿಬಹುದು ಇದನ್ನ ಬಳಸೋದು ಕೂಡ ತುಂಬಾನೇ ಸುಲಭ ವೆಟ್ ಹೇರ್ಗೆ ಶಾಂಪು ಹಾಕಿ ರಿನ್ಸ್ ಮಾಡಿ ಲೆಂತ್ ಇಂದ ಎಂಡ್ ವರ್ಗು ಕಂಡೀಷನರ್ ಅಪ್ಲೈ ಮಾಡಿ ಒಂದು ಮೂರು ನಿಮಿಷ ಬಿಟ್ಟು ರಿನ್ಸ್ ಮಾಡಿದ್ರೆ ಬ್ಯೂಟಿಫುಲ್ ನರಿಶ್ಡ್ ಸಲೋನ್ ಲುಕ್ ಹೇರ್ ನಾವು ಪಡೀಬಹುದು ಹಾಗೆ ಈ ಶಾಂಪು ಎಸ್ ಎಲ್ ಎಸ್ ಅಂಡ್ ಪ್ಯಾರಾಬಿನ್ ಫ್ರೀ ಹಾಗೇನೇ ಈಗ ಬಿಬ್ಲೆಂಟ್ ಇಂಟೆನ್ಸ್ ಮಾಯ್ಚರ್ ಶಾಂಪು ಬಂದು ಸಿಕ್ಸ್ ಫಿಫ್ಟಿ ಎಮ್ ಎಲ್ ಬಿಗರ್ ಪ್ಯಾಕ್ ಅಲ್ಲಿ ಕೂಡ ಸಿಗುತ್ತೆ ಫೈನಲಿ ಲುಕ್ ಅಟ್ ದ ಡಿಫರೆನ್ಸ್ ಇಮಿಡಿಯೇಟ್ ಆಗಿ ರಿಸಲ್ಟ್ ಸಿಗುತ್ತೆ ಹಾಗೆ ನಮ್ಮ ಪ್ರತಿ ಪರ್ಚೇಸ್ ಬಿಬಿಲೆಂಟ್ ಅವರ ಫೌಂಡೇಶನ್ ಇಂದ ಮಾಡ್ತಿರುವಂತಹ ವುಮನ್ ಎಂಪವರ್ಮೆಂಟ್ ಗೆ ನೆರವಾಗುತ್ತೆ ಸೊ ನೀವು ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕಂದ್ರೆ ಬಿಬ್ಲೆಂಟ್ ಅವರ ವೆಬ್ಸೈಟ್ ಅಲ್ಲಿ ಬಳಸಿ ಟ್ವೆಂಟಿ ಪರ್ಸೆಂಟ್ ಆಫ್ ಪಡಬಹುದು ಹಾಗೆ ಅಮೆಝಾನ್ ಕೂಡ ಈ ಪ್ರಾಡಕ್ಟ್ ಲಭ್ಯ ಇರುತ್ತೆ ನಿಮಗೆ ಇಷ್ಟ ಅನಿಸಿದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ದೇವರು ಪ್ರಕೃತಿಯನ್ನ ನಂಬಿದಾಗ ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಅಂತ ನನ್ನ ಅನುಭವ ಇನ್ನು ಆ್ಯಸ್ ಯೂಶುವಲ್ ಮನೆ ಕೆಲಸ ಅಂದ ತಕ್ಷಣ ಚಿಕ್ಕ ಪುಟ್ಟ ಐತೆ ಇರುತ್ತೆ ಗಿಡಕ್ಕೆ ನೀರು ಹಾಕೋದು ಚಿಕ್ಕ ಪುಟ್ಟ ಬಟ್ಟೆ ಮಚ್ಚಿರೋದು ಈ ರೀತಿ ಚಿಕ್ಕ ಪುಟ್ಟ ಕೆಲಸಗಳು ನಡೀತಾನೆ ಇರುತ್ತೆ ಸೊ ನಾನು ಕೂಡ ನನ್ನ ಚಿಕ್ಕ ಪುಟ್ಟ ಎಲ್ಲ ಕೆಲಸಗಳನ್ನು ನನ್ನ ಕೈಲಾಗುವಂಥ ಕೆಲಸಗಳನ್ನು ಮುಗಿಸ್ಕೋತೀನಿ ಹಾಗೆಯೇ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಂದ್ರೆ ಒಂದು ಪೇಜೋ ಎರಡು ಪೇಜೋ ನನಗೆ ಎಷ್ಟು ಮನಸ್ಸಿಗೆ ತಿಳಿಯುತ್ತೋ ಅಷ್ಟು ಪುಸ್ತಕಗಳನ್ನ ಓದೋದಕ್ಕೆ ಪ್ರಯತ್ನ ಮಾಡ್ತೀನಿ ಅದರಲ್ಲೂ ಈ ಸಮಯದಲ್ಲಿ ತುಂಬಾ ಜನ ತುಂಬಾ ಸುಂದರವಾದ ಅದ್ಭುತವಾದ ಪುಸ್ತಕಗಳನ್ನ ನನಗೆ ಕೊಡುಗೆ ಹಾಕಿಕೊಟ್ಟಿದ್ದಾರೆ ಇನ್ನು ಯೂಟ್ಯೂಬ್ ಕೆಲಸ ಇದ್ದೇ ಇರುತ್ತೆ ಎಡಿಟಿಂಗ್ ಅಂತೆ ಅದು ಇದು ಅದೆಲ್ಲ ಕೆಲಸ ಮಾಡ್ಕೊಳ್ಳೇಬೇಕಾಗತ್ತೆ ವಾಯ್ಸ್ ಓವರ್ ಕೊಡ್ಬೇಕಾಗತ್ತೆ ಯಾವ್ದಾದ್ರು ಚಿಕ್ಕ ಪುಟ್ಟ ವಿಷಯಗಳ ಬಗ್ಗೆ ಇದ್ರೆ ಅದನ್ನ ತಿಳ್ಕೊಂಡು ಮಾತಾಡ್ಬೇಕಾಗತ್ತೆ ಇದೆಲ್ಲ ಆದ್ಮೇಲೆ ಅಡಿಗೆ ಮಾಡೋದಕ್ಕೆ ನಂಗೆ ಎಷ್ಟಿಷ್ಟ ಅಂತ ನಿಮ್ ಎಲ್ರಿಗೂ ಗೊತ್ತು ಇವತ್ತು ಕೂಡ ನಾನು ಅಮ್ಮಂಗೆ ಏನಾದ್ರೂ ಒಂದ್ ರೀತಿ ಸ್ಪೆಷಲ್ ಅಡುಗೆ ಮಾಡೋಣ ಅಂತ ತಯಾರಿ ಮಾಡ್ಕೋತಾ ಇದ್ದೀನಿ ಈಸಿಯಾಗಿ ಅಂತ ಸೋಯಾ ಚಂಕ್ಸ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವು ನೋಡ್ತಾ ಇದ್ದೀರ ಎಲ್ಲ ಮಸಾಲೆ ಪದಾರ್ಥ ತೊಗೊಂಡಿದ್ದೀನಿ ಹಾಗೆಯೇ ಎಲ್ಲ ತರಕಾರಿಗಳನ್ನು ಕೂಡ ನಾನು ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಸೋಯಾ ಚಂಕ್ಸ್ ಪಲಾವ್ ಆಗಿರೋದ್ರಿಂದ ಸೋಯಾ ಚಾಂಕ್ಸ್ ಈ ರೀತಿ ಸಿಗುತ್ತಲ್ಲ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ ಅಕ್ಕಿನ ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲದನ್ನೂ ಪ್ರಿಪೇರ್ ಮಾಡಿ ಇಟ್ಕೊಂಡ್ಮೇಲೆ ಮೊದಲು ನಾನು ಸೋಯಾ ಚಂಕ್ಸ್ಗೆ ಬಿಸಿ ನೀರನ್ನು ಹಾಕೋತಾ ಇದ್ದೀನಿ ನಾನು ಮಸಾಲೆ ರುಬ್ಕೊಳ್ಳೋ ಅಷ್ಟರಲ್ಲಿ ಸೋಯಾ ಚಂಕ್ಸ್ ನೆಂದಿರುತ್ತೆ ಮೊದಲನೇದಾಗಿ ನಾನು ಮಿಕ್ಸಿಗೆ ಒಂದು ಪಲಾವ್ ಎಲೆ ಹಾಕೋತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಚಕ್ಕೆ ಆಮೇಲೆ ಹೂ ಹಾಕೋತಾ ಇದ್ದೀನಿ ಇದರೊಟ್ಟಿಗೆ ಒಂದು ಚಮಚ ಸೋಂಪು ಕಾಳು ಹಾಗೆಯೇ ಒಂದು ನಾಲ್ಕರಿಂದ ಐದು ಎಸಳು ಲವಂಗ ಕೂಡ ಬಳಸ್ಕೊಂಡಿದ್ದೀನಿ ಸೊ ಇದಿಷ್ಟು ನಾವು ರುಬ್ಕೊಳ್ಳೋದಕ್ಕೂ ಕೂಡ ಮಸಾಲೆ ಮಾಡ್ಕೊಳ್ಳೋದಕ್ಕೂ ಕೂಡ ಬಳಸ್ಕೋಬೇಕಾಗುತ್ತೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ಪರಿಮಳ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಜಾಸ್ತಿನೇ ನಾನು ಪುದೀನ ಬಳಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅದನ್ನು ಬಳಸಿಲ್ಲ ಈರುಳ್ಳಿ ಟೊಮೆಟೊ ಹಾಗೇ ಕಾಯಿ ತುರಿ ಅಥವಾ ಕಾಯಿ ಪೀಸಸ್ ಹಾಕೋತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ನೀರು ಹಾಕೊಂಡು ನಾನು ನೀಟಾಗಿ ರುಬ್ಕೋತೀನಿ ಇದು ತುಂಬಾನೇ ಇಂಪಾರ್ಟೆಂಟ್ ಮಸಾಲಾ ಇದು ಎಷ್ಟು ಚೆನ್ನಾಗಿ ನಾವು ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಪಲಾವ್ ಬರುತ್ತೆ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಬಳಸ್ಕೋಬಹುದು ನಾನು ಇರಲಿಲ್ಲ ಅಂತ ಬಳಸಿಲ್ಲ ಈಗ ಮಸಾಲೆ ರೆಡಿ ಆಯ್ತು ನಾನು ಕುಕ್ಕರ್ಗೆ ಒಂದೆರಡು ಚಮಚ ಎಣ್ಣೆನ ಹಾಕೊಂಡು ಮೊದಲಿಗೆ ಒಂದೆರಡು ಪಲಾವ್ ಎಲ್ಲೇ ಹಾಕೊಂಡೆ ಅದಾದಮೇಲೆ ಆಸ್ ಯೂಶಲ್ ನಾವು ಮಸಾಲೆ ರುಬ್ಬೋದಕ್ಕೆ ಬಳಸಿದಂಥ ಸ್ಪೈಸಸ್ನೇ ಬಳಸ್ತಾ ಇದೀನಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಕಾಳು ಮತ್ತು ಹೂವಿನ ಪುಡಿನ ಹಾಕೋತಾ ಇದ್ದೀನಿ ಇದು ಒಂದು ನಿಮಿಷ ಅದು ನೀಟಾಗಿ ಫ್ರೈ ಆದ ತಕ್ಷಣ ಗೋಡಂಬಿನ ಕೂಡ ಬಳಸ್ಕೋಬಹುದು ಗೋಡಂಬಿ ಹಾಕಿದ್ರು ಕೂಡ ತುಂಬಾ ಟೇಸ್ಟ್ ಇರುತ್ತೆ ಗೋಡಂಬಿ ಖಾಲಿಯಾಗಿತ್ತು ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದೆ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡೆ ಅದಾದ ಮೇಲೆ ನಾವು ಮಸಾಲೆ ಏನು ರುಬ್ಕೊಂಡಿರ್ತೀವೋ ಅದಕ್ಕೂ ಕೂಡ ಮೆಣಸಿನಕಾಯಿ ಹಾಕೋಬಹುದು ನಾನು ಅಲ್ಲಿ ಬಳಸಲಿಲ್ಲ ಬದಲಾಗಿ ಇಲ್ಲಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಹೆಚ್ಕೊಂಡು ಬಳಸಿದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಹಾಗೆಯೇ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದು ಸ್ವಲ್ಪ ಹೊತ್ತು ಫ್ರೈ ಆದ ಮೇಲೆ ಎಲ್ಲಾ ತರಕಾರಿಗಳು ಲೈಕ್ ಇದೇ ತರಕಾರಿ ಅಂತಲ್ಲ ಎಲ್ಲದನ್ನು ಬಳಸ್ಬೋದು ನಾನು ಇಲ್ಲಿ ಬರೀ ಬೀನ್ಸ್ ಕ್ಯಾರೆಟ್ ಮತ್ತೆ ಆಲೂಗಡ್ಡೆನ ಬಳಸ್ತಾ ಇದ್ದೀನಿ ಹಸಿ ಬಟಾಣಿ ಇದ್ರೆ ಅದನ್ನು ಬಳಸ್ಕೋಬಹುದು ಮತ್ತೆ ಕಾರ್ನ್ ಇದ್ರೆ ಅದನ್ನು ಬಳಸ್ಕೋಬಹುದು ಹೂಕೋಸನ್ನು ಕೂಡ ಹಾಕ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಸೊ ಹೀಗೆ ನಮ್ಮ ಇಷ್ಟದ ತರಕಾರಿಗಳನ್ನು ಕಾಳುಗಳನ್ನು ಹಾಕಿ ಒಂದೆರಡರಿಂದ ಮೂರು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದಾದ ಮೇಲೆ ಸೋಯಾ ಚಂಕ್ಸಲ್ಲಿ ನೀರನ್ನು ನೀಟಾಗಿ ಬಸ್ತು ಸೋಯಾ ಚಂಕ್ಸ್ನ ಕೂಡ ನಾನು ಆ್ಯಡ್ ಮಾಡಿಕೊಂಡೆ ಅದನ್ನು ಕೂಡ ಒಂದೆರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊತೀನಿ ಅದನ್ನೇನು ಚೆನ್ನಾಗಿ ಫ್ರೈ ಆಯಿತು ಅಂದಮೇಲೆ ನಾನು ಕೊನೆಯದಾಗಿ ಟೊಮೆಟೊ ಹಾಕೋತೀನಿ ಬಿಕಾಸ್ ಟೊಮೆಟೊ ನಿಮ್ಗೆ ಗೊತ್ತಿರುತ್ತೆ ತುಂಬ ಬೇಗನೆ ಬೆಂದ್ಕೊಳ್ಳುತ್ತೆ ಮೆತ್ತಿಗೆರತ್ತಲ್ಲ ಹಾಗಾಗಿ ಸೊ ಸೋಯಾ ಚಂಕ್ಸ್ ಎಲ್ಲ ಹಾಕಿ ಅದು ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡೆ ಇದು ಸ್ವಲ್ಪ ಹೊತ್ತು ಫ್ರೈ ಆದ ತಕ್ಷಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ದಯವಿಟ್ಟು ನೋಡಿ ಹಾಕ್ಕೊಳ್ಳಿ ಉಪ್ಪು ಮೀಡಿಯಮ್ ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಬಿರಿಯಾನಿ ಪೌಡರ್ ನಾನು ಬಳಸ್ತಾ ಇದ್ದೀನಿ ಅದನ್ನು ಕೂಡ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ಬರೀ ಒಂದೇ ಒಂದು ಸ್ಪೂನ್ ಬೆಳೆಸಿರೋದು ಸೊ ಇದಿಷ್ಟನ್ನೂ ಹಾಕಿ ಒಂದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಇದಕ್ಕೆ ನಾವೇನು ಮಸಾಲೆ ರುಬ್ಕೊಂಡಿರ್ತೀವೋ ಅದನ್ನು ಹಾಕಬೇಕಾಗತ್ತೆ ಅದನ್ನು ಹಾಕಿ ಒಂದೆರಡು ನಿಮಿಷ ನೀಟಾಗಿ ಅದು ಕುದಿಯೋದಕ್ಕೆ ಬಿಡಬೇಕು ಬಿಕಾಸ್ ಅದರಲ್ಲಿರುವಂತಹ ಹಸಿ ಏನಿದೆ ಅದು ನೀಟಾಗಿ ಹೋಗಬೇಕು ಸೊ ಇದಾದ ಮೇಲೆ ಯೂಶ್ವಲಿ ನಿಮಗೆ ಗೊತ್ತಿರುತ್ತೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ನಾವು ಬಳಸ್ತೀವಿ ಸೊ ನಾನು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿನ ತೊಗೊಂಡಿದ್ದೀನಿ ಸೊ ಆ ಎರಡು ಲೋಟ ಅಕ್ಕಿನ ನಾನು ಹಾಕೋತಾ ಇದ್ದೀನಿ ಆದರೆ ನೀರನ್ನು ತುಂಬಾ ಕಡಿಮೆ ಹಾಕೋತೀನಿ ಯಾಕಂದರೆ ಮಸಾಲೆಗೆ ನೀವು ನೋಡ್ತಾ ಇದ್ದೀರ ಆಲ್ರೆಡಿ ಮೂರು ಲೋಟದಷ್ಟು ನೀರು ಮಸಾಲೆಲ್ಲೇ ಇತ್ತು ನಂದು ಸೊ ಹಾಗಾಗಿ ಎಕ್ಸ್ಟ್ರಾ ಒಂದೇ ಒಂದು ಲೋಟ ನಾನು ನೀರು ಹಾಕೋತೀನಿ ಇದನ್ನು ಹಾಕ್ಕೊಂಡು ಇದ್ರ ಮೇಲೆ ನಾನು ಒಂದರಿಂದ ಒಂದು ಅರ್ಧ ನಿಂಬೆ ಹಣ್ಣನ್ನು ನೀಟಾಗಿ ಹಿಂಡ್ಕೊಂಡಿದ್ದೀನಿ ಅದಾದ್ಮೇಲೆ ಒಂದು ಎರಡು ಚಮಚ ನಾನು ತುಪ್ಪನ ಬಳಸ್ತೀನಿ ಸೊ ಇದಿಷ್ಟನ್ನು ಬಳಸಿ ಅದನ್ನು ನಿಧಾನವಾಗಿ ಕಲಸಿ ಏನು ಡಿಸ್ಟರ್ಬ್ ಆಗದೆ ಇರೋ ಥರ ನಾನು ಕುಕ್ಕರ್ ಮುಚ್ತಾ ಇದ್ದೀನಿ ಐ ಥಿಂಕ್ ಒಂದು ಟೆನ್ ಮಿನಿಟ್ಸ್ ಒಂದು ಅಥವಾ ಎರಡು ವಿಷಲ್ ಆದ ತಕ್ಷಣವೇ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಸೊ ಒಂದು ಹತ್ತು ನಿಮಿಷ ಅದು ನೀಟಾಗಿ ಕೂಲ್ ಡೌನ್ ಆದಮೇಲೆ ನೀವು ನೋಡ್ತಾ ಇದ್ದೀರ ನೋಡಿ ಇಷ್ಟು ಸೊಗಸಾಗಿ ಸೋಯಾ ಚಂಕ್ಸ್ ಪಲಾವ್ ರೆಡಿಯಾಗಿದೆ ಟ್ರಸ್ಟ್ ಮೀ ತುಂಬ ತುಂಬ ತುಂಬಾ ರುಚಿಯಾಗಿರುತ್ತೆ ಯಾವುದೇ ಹೋಟೆಲ್ಗೂ ಕಡಿಮೆ ಇರೋದಿಲ್ಲ ನೀವು ಕೂಡ ಡೆಫಿನೆಟ್ಲಿ ಈ ರೆಸಿಪಿನ ಟ್ರೈ ಮಾಡಿ ಮಧ್ಯಾಹ್ನಕ್ಕೆ ಸೋಯಾ ಚಿಂಗ್ಸ್ ಪಲಾವ್ ಹಾಗೆಯೇ ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಸೌತೆಕಾಯಿ ಹಾಗೆಯೇ ಟೊಮೆಟೊ ಇದೀನಿ ಅದೇನಪ್ಪ ಏನು ತಿಂದರೂ ರುಚಿನೇ ಅಂತ ಅನ್ಸುತ್ತೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಅನ್ಸೋದೇ ಇಲ್ಲ

ಇನ್ನು ಎಲ್ರಿಗೂ ಅನುಭವ ಇರುತ್ತೆ ಅಮ್ಮನ್ ಜೊತೆಗೆ ಮಾತಾಡ್ಬೇಕಾದ್ರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ ಮಜ್ಜಿಗೆಗೆ ಉಪ್ಪು ಜಾಸ್ತಿ ಆಗಿದೆ ಅಂತ ಶುರುವಾದ ಕಾನ್ವರ್ಸೇಷನ್ ಲೈಫ್ ಯಾಕೆ ಹಿಂಗೆ ಅನ್ನೋವರ್ಗು ಹೋಗಿರುತ್ತೆ ಎಲ್ಲರ ಮನೇಲೂ ತಾಯಿ ಮಗಳು ಮಾತಾಡೋ ತರನೇ ಮನೆಯಲ್ಲೂ ಕೂಡ ಸರ್ಗಿಯಾಗಿ ಮಾತಾಡ್ತೀವಿ ಇನ್ನು ಡೆಫಿನೆಟ್ಲಿ ಸ್ಕಿನ್ ಕೇರ್ ಅನ್ನೋಂಥದ್ದು ತುಂಬಾನೇ ಮುಖ್ಯ ಆಗುತ್ತೆ ಈ ಒಂದು ಸಮಯದಲ್ಲಿ ಯಾಕಂದರೆ ನಾನೇ ನನ್ನ ನೋಡ್ಕೊಂಡಾಗ ಇಷ್ಟೊಂದು ವ್ಯತ್ಯಾಸ ಅನಿಸುತ್ತೆ ಈಗ ಎಂಟು ತಿಂಗಳ ಹಿಂದೆ ಇದ್ದಿದ್ದ ಇದ್ದಿದ್ದಾದಿತಿಗೂ ಈಗಲೂ ಭಾಳಷ್ಟು ವ್ಯತ್ಯಾಸ ಅಂತ ಅನಿಸುತ್ತೆ ಅಂದರೆ ಥ್ಯಾಂಕ್ ಆಡ್ ನನಗೆ ಅಷ್ಟೊಂದು ಪಿಗ್ಮೆಂಟೇಷನ್ ಆ ಥರದ್ದೆಲ್ಲ ಏನೂ ಆಗಿಲ್ಲ ಬಟ್ ಸ್ಟಿಲ್ ಹೊಟ್ಟೆ ಎಲ್ಲ ಬಂದಿರುತ್ತಲ್ಲ ಸ್ಟ್ರೆಚ್ ಮಾರ್ಕ್ ಆಗಿರ್ಬೋದು ಸ್ವಲ್ಪ ಸ್ಕಿನ್ ಮೊದಲಿಗಿಂತ ಡ್ರೈ ಅಂತ ಅನಿಸುತ್ತೆ ಮುಂಚೆ ಎಣ್ಣೆ ಹಚ್ಕೊತಿದ್ದೆ ತಿಂಗಳಿಗೆ ಸಲ ಹಂಗೆ ಹಚ್ಕೊತಿದ್ದೆ ಬಟ್ ಇವಾಗ ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಡೇ ನಾನು ಎಣ್ಣೆ ಹಚ್ಚೆ ಹಚ್ಚತೀನಿ ಒಂದು ದಿನನೂ ಮಿಸ್ ಮಾಡೋದಿಲ್ಲ ಪರ್ಟಿಕ್ಯುಲರ್ ಇದೇ ಕಂಪ್ನಿ ಕೊಬ್ಬರಿ ಎಣ್ಣೆ ಅಂತ ನಾನು ಹೇಳೋದಿಲ್ಲ ಎನಿ ಹರ್ಬಲ್ ಅಥವಾ ನೀವೇ ಕೊಬ್ಬರಿನ ಗಾಣಕ್ಕೆ ಹಾಕಿಸಿ ಆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಬೋದು ಸೊ ಎಸ್ಪೆಷಲಿ ಸ್ಟ್ರೆಚ್ ಮಾರ್ಕ್ಗೆ ಕೊಬ್ಬರಿ ಎಣ್ಣೆ ತುಂಬಾ ಸಹಾಯಕಾರಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ನನ್ನ ತಾಯಿ ಆಗಿರ್ಬೋದು ಈವನ್ ನನ್ನ ಸಿಸ್ಟ್ರಿಂದ ರೀಸೆಂಟಾಗಿ ಅವ್ರದ್ದು ಕೂಡ ಬೇಬಿ ಡೆಲಿವರಿ ಆಯಿತು ಸೊ ತುಂಬ ಕಡಿಮೆ ಸ್ಟ್ರೆಚ್ ಮಾರ್ಕ್ಸ್ ಇದೆ ಸೊ ಅವರು ಅದನ್ನೇ ಹೇಳ್ತಾ ಇದ್ರು ನಾನು ಕೊಬ್ಬರಿ ಎಣ್ಣೆ ದಿನ ಇದ್ದೆ ಅಂತ ಸೊ ಹಾಗಾಗಿ ನೀವು ನೋಡಿದ ಹಾಗೆ ಕೊಬ್ಬರಿ ಎಣ್ಣೆ ಇದೆ ಆಮೇಲೆ ಆಲ್ಮಂಡ್ ಆಯಿಲ್ನ ಬಳಸ್ಬೋದು ನೀವು ಆ್ಯಂಡ್ ಶಿಯಾ ಬಟರ್ ಸಿಗುತ್ತೆ ತುಂಬ ಒಳ್ಳೊಳ್ಳೆ ಕಂಪ್ನೀಸ್ ನ್ಯಾಚುರಲ್ ಹರ್ಬಲ್ ಕಂಪ್ನೀಸ್ ಇದೆ ಸೊ ಶಿಯಾ ಬಟರ್ ಕೂಡ ತುಂಬಾ ಒಳ್ಳೆಯದು ಚರ್ಮಕ್ಕೆ ಆ್ಯಂಡ್ ಇದು ನ್ಯಾಚುರಲ್ ಪ್ರಾಡಕ್ಟ್ ಕೂಡ ಹೌದು ಸೊ ಶಿಯಾ ಬಟರ್ನ ನೀವು ಬಳಸ್ಬೋದು ಹಾಗೆಯೇ ಕೆಲವೊಂದು ಬ್ರ್ಯಾಂಡ್ನವರು ಸ್ಟ್ರೆಚ್ ಮಾರ್ಕ್ಸಿಗಂತಾನೆ ಕೆಲವೊಂದು ಆಯಿಲ್ಸ್ ಇರುತ್ತೆ ಸೊ ಅದನ್ನು ಕೂಡ ನೀವು ಬಳಸ್ಬೋದು ಸೊ ನೀವು ನೋಡಿ ನೋಡ್ಕೊಳ್ಳಿ ನಿಮಗೆ ಅಂದರೆ ಪೂರ್ತಿ ನೆಗ್ಲೆಕ್ಟ್ ಮಾಡಿ ಎಲ್ಲ ಹಾಳಾದ ಮೇಲೆ ಏನಾದರೂ ಮಾಡೋದಕ್ಕಿಂತ ಮುಂಚೆನೇ ಸ್ವಲ್ಪ ಕಾಳಜಿ ವಹಿಸಿದರೆ ಸಹಾಯ ಆಗುತ್ತೆ ಅನಿಸುತ್ತೆ ನಾನು ಯೂಶ್ವಲಿ ಸಾಯಂಕಾಲ ಒಂದು ಸ್ವಲ್ಪ ಹೊತ್ತು ಹೊಟ್ಟೆಗೆ ಮತ್ತು ಕೈಗೆ ಮುಖಕ್ಕೆ ಇದನ್ನು ಇಷ್ಟ ಆಗುತ್ತೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಒಂದು ಇಪ್ಪತ್ತೈದು ಮೂವತ್ತು ನಿಮಿಷ ಬಿಟ್ಟು ಒಂದು ಎರಡು ಚಂಬು ಬಿಸಿನೀರು ಹಾಕೋತೀನಿ ಸೊ ನೈಟ್ ನಿಮ್ಗೆ ಗೊತ್ತಿರುತ್ತೆ ಸ್ವಲ್ಪ ನಿದ್ದೆ ಇರುತ್ತೆ ಸೊ ನೈಟ್ ಸ್ವಲ್ಪ ಒಂದು ಸಾಯಂಕಾಲ ಒಂದು ಎರಡು ಚಂಬು ಬಿಸಿ ಬಿಸಿ ನೀರು ಬೀಳೋದ್ರಿಂದ ಆ ಥರ ನೈಟ್ ಸ್ವಲ್ಪ ಚೆನ್ನಾಗಿ ನಿದ್ದೆ ಬರುತ್ತೆ ಸೊ ಇದನ್ನು ನಾನು ಮಿಸ್ ಮಾಡದೆ ಮಾಡ್ತಿರುವಂತಹ ಸ್ಕಿನ್ ಕೇರ್ ರೊಟೀನ್ ಅಂದರೆ ಇದು ಅಂತ ಹೇಳ್ಬೋದು ಆಮೇಲೆ ಆಯಿಲ್ ಹಚ್ಚದ ಮೇಲೆ ಆಯಿಲ್ನ ಪೂರ್ತಿ ತೆಗಿಯೋಂಥ ಕೆಲಸ ನಿಜವಾಗ್ಲೂ ಒಳ್ಳೇದಲ್ಲ ಈ ಹಿಂದೆನೂ ನಾನು ನಿಮಗೆ ಇದ್ರ ಬಗ್ಗೆ ಹೇಳಿದ್ದೀನಿ ಆ್ಯಂಡ್ ತಿಳಿಸ್ಕೊಟ್ಟಿದ್ದೀನಿ ಕೂಡ ಬೇಕಾದ್ರ ಲಿಂಕ್ ಕೂಡ ನಾನು ಹಾಕಿರ್ತೀನಿ ಹರ್ಬಲ್ ಬೇಕಿಂಗ್ ಪೌಡರ್ ಸ್ನಾನದ ಪುಡಿ ಹರ್ಬಲ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ ಸೊ ಅದನ್ನು ನಾನು ಮಾಡ್ಕೊಂಡಿದ್ದೀನಿ ಅದನ್ನೇ ಬಳಸಿ ನಾನು ಸ್ನಾನ ಮಾಡ್ಕೊತೀನಿ ಸೊ ಇವಾಗ ಎಣ್ಣೆ ಹಚ್ಕೊಂಡು ಇದನ್ನು ಬಳಸೋದ್ರಿಂದ ನನಗೆ ಇನ್ನೂ ಜಾಸ್ತಿ ಲಾಭ ಅನ್ನಿಸ್ತದೆ ಆಮೇಲೆ ಸ್ಕಿನ್ ಇಚ್ಚಿನೆಸ್ ಅಂತ ಅನಿಸಲ್ಲ ತುಂಬ ಜನಕ್ಕೆ ಆಲ್ರೆಡಿ ಏಯ್ಟ್ ಮಂತ್ ಅಂತ ಅಂದರೆ ಹೊಲ್ಲೆಲ್ಲ ರ್ಯಾಷಸ್ ಶುರು ಆಗಿರುತ್ತೆ ಇಚ್ಚಿಂಗ್ ಅಂತ ಅನಿಸ್ತಿರುತ್ತೆ ಅಂತ ಹೇಳ್ತಾರೆ ಬಟ್ ನಂಗೆ ಇದುವರೆಗೂ ಆ ಥರದ್ದೇನು ಅನಿಸಿಲ್ಲ ಮೇ ಬಿ ಬಿಕಾಸ್ ನಾನು ಯಾವಾಗಲೂ ಸ್ವಲ್ಪ ಹೊತ್ತು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಅದನ್ನ ಮಾಯಶ್ಚರ್ ಮಾಡ್ತಾ ಇರೋದ್ರಿಂದ ಇರಬೇಕು ಆ್ಯಂಡ್ ಇದೂ ಅಷ್ಟೇ ಸ್ಕಿನ್ನಿಗೆ ತುಂಬ ಹಾರ್ಶ್ ಅಂತ ಅನಿಸಲ್ಲ ಬೇಟಿಂಗ್ ಪೌಡರ್ ನೀವೇ ಮನೇಲಿ ಮಾಡ್ಕೋಬಹುದು ತಿಂಗಳ ಗಟ್ಟಲೆ ಬಳಸಬಹುದು ಇದರಿಂದ ತುಂಬಾನೇ ಉಪಯೋಗ ಆಗುತ್ತೆ ಈ ರೀತಿ ನಿಧಾನವಾಗಿ ಜಾಸ್ತಿ ಪ್ರೆಷರ್ ಕೊಡದೆ ಕೈಗೆ ಕಾಲಿಗೆ ಹೊಟ್ಟೆ ಭಾಗಕ್ಕೆ ಈವನ್ ಮುಖಕ್ಕೂ ಕೂಡ ನಾವು ಎಣ್ಣೆನ ಅಪ್ಲೈ ಮಾಡ್ಕೋಬಹುದು ಹಾಗೇನೆ ಬೇಕಿಂಗ್ ಪೌಡರ್ಗೆ ನೀವು ನೀರು ಅಥವಾ ರೋಸ್ ವಾಟರ್ ಅಥವಾ ಹಾಲು ಈವನ್ ಮೊಸರನ್ನ ಕೂಡ ಬಳಸಿ ಉಪಯೋಗಿಸ್ಕೋಬಹುದು ದಿನ ಹೋಗೋದೇ ಗೊತ್ತಾಗಲ್ಲ ಆಲ್ಮೋಸ್ಟ್ ಸಂಜೆ ಆಗಿ ಹೋಗಿತ್ತು ಸ್ವಲ್ಪ ಹೊತ್ತು ನಾನು ಅಮ್ಮ ಲೂಡೋ ಎಲ್ಲ ಆಡಿ ಸಖತ್ ಫನ್ ಮಾಡಿದ್ವಿ ಅದಾದ್ಮೇಲೆ ನಾನು ಒಂದ್ ಹತ್ತರಿಂದ ಹದಿನೈದು ನಿಮಿಷ ನಿಮಿಷ ಮಾಡ್ತೀನಿ ಇಲ್ಲ ಒಳ್ಳೊಳ್ಳೆ ಹಾಡ್ಗಳನ್ನು ಕೇಳ್ತೀನಿ ಒಮ್ಮೊಮ್ಮೆ ನಮ್ಮನ್ನ ನಾವು ಪೂರ್ತಿ ಮರೆತು ಯಾವುದಾದ್ರೂ ಒಂದು ಸುಂದರವಾದ ಭಾವನೆಯತ್ತ ಕಾನ್ಸಂಟ್ರೇಟ್ ಮಾಡೋದ್ರಿಂದ ತುಂಬಾನೇ ಚೈತನ್ಯ ಅನಿಸುತ್ತೆ ಕೆಲಸ ಇದ್ದಾಗ ಏನು ಮಾಡೋದಕ್ಕಾಗಲ್ಲ ಅಟ್ಲೀಸ್ಟ್ ಫ್ರೀ ಟೈಮ್ ಅಲ್ಲಿ ಇದನ್ನೆಲ್ಲ ನಾನು ಮಾಡ್ಕೋತೀನಿ ರಾತ್ರಿಗೆ ನಾನು ಜಾಸ್ತಿ ಹೆವಿ ಊಟ ಮಾಡಲ್ಲ ಸ್ವಲ್ಪ ತರಕಾರಿ ಎಲ್ಲ ಬೇಯಿಸ್ಕೊಂಡು ತಿಂತೀನಿ ಏನಾದರೂ ಇದ್ರ ಮೇಲೆ ಹೊಟ್ಟೆ ಹಸಿದ್ರೆ ಮಧ್ಯೆ ಮಧ್ಯೆ ಕೂಡ ಏನಾದರೂ ಹಣ್ಣು ತಿಂತಾ ಇರ್ತೀನಿ ನೀರು ಜಾಸ್ತಿ ಕುಡಿತಾ ಇರ್ತೀನಿ ಮಜ್ಜಿಗೆ ಏನಾದರೂ ಇದ್ರೆ ಮಜ್ಜಿಗೆ ಕುಡಿತಾ ಇರ್ತೀನಿ ಸೊ ಆದಷ್ಟು ನನ್ನ ಬಾಡಿನ ಆಗಿ ಇಟ್ಕೋತೀನಿ ಯಾಕೆ ಅಂತ ನಿಮ್ಮೆಲ್ರಿಗೂ ಗೊತ್ತು ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ದೇಹಕ್ಕೆ ನೀರಿನ ಅಂಶ ತುಂಬಾ ಮುಖ್ಯ ಆಗುತ್ತೆ ಸೊ ಚೆನ್ನಾಗಿ ನೀರು ಕುಡಿಬೇಕು ಸೊ ಎಸ್ ಇದಾಗಿತ್ತು ನನ್ನ ಒಂದು ನಾರ್ಮಲ್ ಡೇ ಹೀಗೇ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಸ್ವಲ್ಪ ಅಷ್ಟಿಷ್ಟು ವ್ಯತ್ಯಾಸ ಆಗುತ್ತೆ ಬಟ್ ಒನ್ ಆಫ್ ಮೈ ಫ್ರೀ ಡೇ ಅಂತ ಹೇಳ್ಬೋದು ಸೊ ನೀವು ಕೂಡ ಯಾರಾದರೂ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿಯಲ್ಲಿದ್ದರೆ ನಾನು ತುಂಬ ಕಮೆಂಟ್ ಸೆಕ್ಷನಲ್ಲಿ ಕೆಲವೊಬ್ಬರು ಕೇಳ್ತೀನಿ ಎಳ್ನೀರು ಕುಡಿಬಾರ್ದು ಅಬಾರ್ಷನ್ ಆಗುತ್ತೆ ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಲೈಕ್ ಅಂದರೆ ಅವ್ರದ್ದೇ ಆದಂಥ ಒಂದು ಮಿತ್ಸಲ್ಲಿ ಇರ್ತಾರೆ ಸೊ ದಯವಿಟ್ಟು ಏನೇ ನೀವು ಡಿಸಿಷನ್ ತೊಗೋಬೇಕಾದ್ರೂ ನಿಮ್ಮ ಬಾಡಿ ಟೈಪ್ ಏನು ನಿಮ್ಮ ಬಾಡಿ ಏನು ಅನ್ನೋದು ನಿಮಗೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮಷ್ಟು ಜಾಸ್ತಿ ಚೆನ್ನಾಗಿ ಇನ್ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ ಸೊ ನಿಮ್ಮ ಬಾಡಿ ಟೈಪ್ ನಿಮ್ಮ ಆರೋಗ್ಯ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ನಿಮಗೇನಾದರೂ ಅಲರ್ಜಿಗಳಿದ್ರೆ ಇದನ್ನೆಲ್ಲ ತಿಳ್ಕೊಂಡು ನೀವು ಆಹಾರನ ಸೇವಿಸಿ ಹಾಗೆಯೇ ಈಗ ಡಾಕ್ಟರ್ಸ್ ಇರ್ತಾರೆ ಸೊ ವೈದ್ಯರ ಸಲಹೆ ಕೂಡ ನೀವು ತಗೋಬಹುದು ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿಮಗೆ ಕರೆಕ್ಟ್ ಆಗಿ ಅದರಿಂದ ಮಾಹಿತಿ ಸಿಗುತ್ತೆ ಇನ್ನು ಈ ಸಮಯದಲ್ಲಿ ನೀವು ಯಾವುದಾದ್ರೂ ಪ್ರಾಡಕ್ಟ್ಸ್ ಬಳಸಬೇಕು ಅಂದರೆ ನಿಮ್ಮ ಆಹಾರ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ಸೊ ಯಾವುದಾದ್ರೂ ಮೆಡಿಕೇಶನ್ಸ್ ರಿಲೇಟೆಡ್ ಆಗಿರ್ಬೋದು ಯಾವುದನ್ನೇ ಆಗಲಿ ನೀವೇ ಸ್ವಂತವಾಗಿ ದಯವಿಟ್ಟು ನಿರ್ಧಾರ ತಗೋಬೇಡಿ ಹಾಗಂತ ಫ್ರೆಂಡ್ಸ್ ಕೇಳೋದು ರಿಲೇಟಿವ್ ಯಾರಾದರೂ ಇದ್ದರೆ ಅವ್ರನ್ನ ಕೇಳೋದು ಅಮ್ಮ ಹೇಳೋದು ಕೇಳೋದು ಅಜ್ಜಿ ಹೇಳೋದು ಕೇಳೋದು ಎಲ್ಲ ಹೇಳೋದು ಕೇಳೋದ್ರಿಂದ ಕೂಡ ನಿಮಗೆ ತುಂಬಾ ಕನ್ಫ್ಯೂಷನ್ಸ್ ಆಗುತ್ತೆ ಆಮೇಲೆ ಒಬ್ಬೊಬ್ರು ಅವರವ್ರ ಅನುಭವ ಹೇಳ್ತಾರೆ ಈಗ ನನ್ನ ಅನುಭವನೇ ಬೇರೆ ಈಗ ನನಗೆ ವಾಮಿಟಿಂಗಿಗೆ ನೀವೇನ್ ಮಾಡ್ತೀರ ಗೊತ್ತೇ ಇಲ್ಲ ಬಿಕಾಸ್ ನಂಗೆ ಆ ಎಕ್ಸ್ಪೀರಿಯೆನ್ಸೇ ಆಗಿಲ್ಲ ಸೊ ನಿಮ್ ಸುಸ್ತಿಗೆ ಏನು ಮಾಡ್ತೀರ ಅಂದ್ರೆ ಗೊತ್ತಿಲ್ಲ ಬಿಕಾಸ್ ನಾನು ಅದು ಎಕ್ಸ್ಪೀರಿಯೆನ್ಸೆ ಮಾಡಿಲ್ಲ ಸೊ ಹಾಗೆ ಅವರವರ ಬಾಡಿ ಟೈಪ್ಗೆ ತಕ್ಕಂತೆ ಅವರವರ ಎಕ್ಸ್ಪೀರಿಯನ್ಸಿಗೆ ತಕ್ಕಂತೆ ಅವ್ರವರು ಮಾತಾಡ್ತಾ ಇರ್ತಾರೆ ಸೊ ಬೆಟರ್ ನೀವು ಇದೆಲ್ಲ ವಿಷಯಗಳ ಬಗ್ಗೆ ಎಕ್ಸಸೈಸ್ ಆಯಿತು ಊಟ ಆಯಿತು ಮೆಡಿಕೇಶನ್ ಆಯಿತು ಏನೇ ಆಯಿತು ಪ್ಲೀಸ್ ನಿಮ್ಮ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅಥವಾ ಯಾರಾದರೂ ಒಬ್ಬರ ಮಾತು ಕೇಳಿ ನಿಮ್ಮ ಮಾತನ್ನ ಕೇಳಿ ಅಥವಾ ಯಾರ್ದಾದ್ರೂ ಒಬ್ಬರ ಮಾತನ್ನ ಕೇಳಿ ಅದು ಬಿಟ್ಬಿಟ್ಟು ಎಲ್ಲರದು ಕೇಳೋದು ಎಲ್ಲಾರ್ದು ಇದು ಮಾಡೋದು ಇನ್ಕ್ಲೂಡ್ ಮಾಡ್ಕೊಳಕ್ಕೆ ಹೋಗೋದು ಮಾಡಿದ್ರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಸೊ ಆದಷ್ಟು ಆಗಿರಿ ಓಮ್ ಚಾಂಟಿಂಗ್ ಮಾಡಿ ಖುಷಿ ಖುಷಿಯಾಗಿರಿ ಯಾಕಂದರೆ ನಾವು ಖುಷಿಯಾಗಿರಬೇಕು ಅಂದರೆ ಬೇರೆ ಯಾರೂ ನಮ್ಮನ್ನು ಖುಷಿಯಾಗಿರ್ಸೋದಕ್ಕೆ ಸಾಧ್ಯ ಇಲ್ಲ ನಾವು ಖುಷಿಯಾಗಿರಬೇಕು ಅಂತ ನಾವೇ ನಿರ್ಧಾರ ಮಾಡಬೇಕು ನಾವೇ ಖುಷಿಯಾಗಿರಬೇಕು ಆಮೇಲೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ ಆ್ಯಂಡ್ ಈ ಟೈಮಲ್ಲಿ ಎಸ್ಪೆಷಲಿ ನಾನು ಹಾಗೆ ತುಂಬಾ ಮನಸ್ಸು ಸೂಕ್ಷ್ಮ ಆಗಿರುತ್ತೆ ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಜನಕ್ಕೆ ಮೂಡ್ ಸ್ವಿಂಗ್ ಪ್ರಾಬ್ಲಮ್ ಕೂಡ ಇರುತ್ತೆ ಸೊ ಆಡ್ಕೊಳ್ಳೋರು ಬಾಯಿ ಮುಚ್ಚೋದಕ್ಕಿಂತ ಕೇಳಿಸ್ಕೊಳ್ಳೋ ನಮ್ಮ ಕಿವಿ ಮುಚ್ಕೊಳ್ಳೋದು ವಾಸಿ ಅಂತ ಹೇಳ್ತಾರೆ ಒಬ್ಬ ಪುಣ್ಯಾತ್ಮ ಹೇಳಿರೋದು ಸೊ ಜಾಸ್ತಿ ನೀವು ತಲೆ ಕೆಡ್ಸ್ಕೊಬೇಡಿ ಯಾಕಂದರೆ ನಿಮ್ಮನ್ನೇ ನಂಬಿಕೊಂಡು ಪ್ರಪಂಚದಲ್ಲಿ ಯಾರಾದರೂ ಇದ್ದಾರೆ ಅಥವಾ ಯಾರಾದರೂ ಬರ್ತಾರೆ ಅಂದರೆ ಅದು ನಿಮ್ಮ ಮಗು ಮಾತ್ರ ಸೊ ಅದು ನೀವೇ ಬೇಕು ನೀನೇ ನನ್ನ ತಾಯಿಯಾಗಬೇಕು ಅಂತ ಅಷ್ಟು ಕೋಟಿ 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 ಹೆಣ್ಮಕ್ಳಲ್ಲಿ ನಿಮ್ಮನ್ನು ಚೂಸ್ ಮಾಡಿಕೊಂಡು ಇದೆ ಅಂದರೆ ಇಮ್ಯಾಜಿನ್ ಅದಕ್ಕೆ ನೀವೆಷ್ಟು ಗೌರವ ಕೊಡಬೇಕು ಅದ್ರ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು ಅದರ ನಂಬಿಕೆಗೆ ಬೆಲೆನೇ ಕಟ್ಟೋಕ್ಕಾಗದೇ ಇರೋವಂಥದ್ದು ಸೊ ನೀವು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಖುಷಿ ಖುಷಿಯಾಗಿರಿ ಆದಷ್ಟು ಒಳ್ಳೆ ಒಳ್ಳೆಯದನ್ನು ನೋಡಿ ಒಳ್ಳೆಯ ವಿಷಯಗಳನ್ನು ಕೇಳಿ ಒಳ್ಳೆಯದನ್ನು ಓದಿ ನಾನು ಹೇಳ್ದಂಗೆ ಹಾಡ್ಕೊಳ್ಳೋರು ಬಾಯಿ ಮುಚ್ಚೋದಕ್ಕಿಂತ ಕೇಳಿಸ್ಕೊಳ್ಳೋ ನಮ್ಮ ಕಿವಿ ಮುಚ್ಕೊಂಡು ನೆಮ್ಮದಿಯಾಗಿ ಈ ಒಂದು ಪೀರಿಯಡ್ನ ಎಂಜಾಯ್ ಮಾಡಿ ತಾಯ್ತನವನ್ನು ಸಂಭ್ರಮಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಎಸ್ ನಗ್ತಾಯಿರಿ ಇದು ನನ್ನ ದಿನದ ಮುಕ್ತಾಯ ಆಗಿತ್ತು ಒಂದೊಂದ್ ದಿನ ತುಂಬಾನೇ ಕೆಲಸ ಇರತ್ತೆ ಮನೇಲೂ ಕೆಲಸ ಇರತ್ತೆ ಹೊರ ಕಡೆನು ಕೆಲಸ ಇರುತ್ತೆ ಒಂದೊಂದ್ಸಲಿ ತುಂಬಾನೇ ಫ್ರೀ ಟೈಮ್ ಇರುತ್ತೆ ಆದ್ರೆ ನಮ್ ಬದುಕಲ್ಲಿ ನಾವು ಯಾವ್ದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಇರೋ ಚಿಕ್ಕ ಸಮಯವನ್ನ ಹೇಗೆ ಬಳಸ್ಕೋಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ ಸೊ ಪ್ರೆಗ್ನೆನ್ಸಿ ಜರ್ನಿಯಲ್ಲಿರೋ ನನ್ನೆಲ್ಲ ಸ್ನೇಹಿತಿಯರಿಗೆ ಸಾಕಷ್ಟು ಪ್ರೀತಿನ ಕಳಿಸ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಲಾಟ್ಸ್ ಆಫ್ ಲವ್ ಟೇಕ್ ಕೇರ್ ಬಾಯ್